ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ತುಮಕೂರು ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಕಳೆದ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆಗೆ ಬರದ ಅಧಿಕಾರಿಗಳ ವಿರುದ್ಧ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಗರಂ ಆಗಿ ಆ ಸಭೆಗೆ ಬರದ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲು ಸಂಬಂಧಿಸಿದವರಿಗೆ ಸೂಚಿಸಿದರು. ತುಮಕೂರು ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಭಿವೃದ್ಧಿ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿರುವ ಸ್ಟೇಡಿಯಂಗಳ ನಿರ್ವಹಣೆಗಾಗಿ 1 ಕೋಟಿ ರೂ ಬಿಡುಗಡೆಯಾಗಿದ್ದು ಅಲ್ಲಿನ ಪ್ರಗತಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. 2019-20 ಸಾಲಿಗೆ ಜಿಲ್ಲೆಯಲ್ಲಿರುವ ಶಾಲೆಗಳ ರಿಪೇರಿಗೆ ಬಿಡುಗಡೆ ಆದ ಹಣವೆಷ್ಟು, ಯಾವ ಯಾವ ಶಾಲೆಗೆ ಈ ಹಣ ವಿನಿಯೋಗ ಆಗುತ್ತಿರುವ ಬಗ್ಗೆ ಮಾಹಿತಿ ನೀಡಲು ಉಪಾಧ್ಯಕ್ಷರು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಆಗ ಸಂಬಂಧಿಸಿದ ಅಧಿಕಾರಿ ನೀಡಿದ ಉತ್ತರ ಸಮರ್ಪಕವಾಗಿಲ್ಲದ ಬಗ್ಗೆ ಕೆಲ ಸದಸ್ಯರು ಆಕ್ಷೇಪಿಸಿ ಕನ್ನಡ ಮೀಡಿಯಂನವರಿಗೆ ಇಂಗ್ಲಿಷ್ನಲ್ಲಿ ಪಾಠ ಮಾಡಿದಂತೆ ಆಯಿತೆಂದು ಹೇಳುತ್ತಾ ವ್ಯಂಗ್ಯವಾಡಿದರು. ಮಧುಗಿರಿ ಜಿಲ್ಲೆಯ 4 ತಾಲೂಕುಗಳ ಶಾಲೆಗಳ ಕಟ್ಟಡ ದುರಸ್ತಿ, ನೂತನ ಕೊಠಡಿ ನಿರ್ಮಾಣ ಸೇರಿದಂತೆ 14 ಲಕ್ಷ ರೂ ಬಿಡುಗಡೆ ಆಗಿದೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿ ಮಾಹಿತಿ ನೀಡಿದರು. ಇನ್ನು ಈ ಸಭೆಯಲ್ಲಿ ಸದಸ್ಯರಾದ ಶಿವಮ್ಮ, ರೇಣುಕ, ಅಂಬುಜ, ಕೃಷ್ಣಮೂರ್ತಿ, ತಿಮ್ಮಯ್ಯ, ಭಾರತಿ, ಹಿತೇಶ್ ರವರು ಪಾಲ್ಗೊಂಡು ವಿವಿಧ ಇಲಾಖೆಗಳ ಬಗ್ಗೆ ಚರ್ಚಿಸಿದರು. ಇದು ಸಾಧನ ಸಮಗ್ರಿಗೆ ಖರೀದಿಗೆ ಬಿಡುಗಡೆಯಾದ ಅನುದಾನ ವಿವರ ಅಂತ ಕೊಟ್ಟಿದ್ದೀರಾ? ತುಮಕೂರಿನ ಸಾರಿಗೆ ಬಸ್ ನಿಲ್ದಾಣವನ್ನು ಇನ್ನು 20 ದಿನದ ಒಳಗೆ ಸ್ಥಳಾಂತರಿಸುವ ಪ್ರಕ್ರಿಯೆ ನಡೆಯುತ್ತದೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ 80 ಕೋಟಿ ರೂ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣವಾಗಲಿದ್ದು ಇದಕ್ಕೆ ಹಾಲಿ ಇರುವ ಸಾರಿಗೆ ಬಸ್ ನಿಲ್ದಾಣವನ್ನು ಇನ್ನು 20 ದಿನದ ಒಳಗೆ ಬಸ್ ಡಿಪೋ ಆವರಣಕ್ಕೆ ಸ್ಥಳಾಂತರಗೊಳ್ಳಲಿದೆ. ತುಮಕೂರಿನ ಅಶೋಕ ರಸ್ತೆಯಲ್ಲಿರುವ ಸಾರಿಗೆ ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ಕೆಡವಿ ಹಾಕಿ ಅದೇ ಜಾಗದಲ್ಲಿ ಸುಮಾರು 80 ಕೋಟಿ ರೂ ವೆಚ್ಚದಲ್ಲಿ ಬೃಹತ್ ಹಾಗೂ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣವಾಗಲಿದ್ದು 4 ಹಂತದ ಬಸ್ ನಿಲ್ದಾಣ ಆಗಲಿದೆ. ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿಗಳಿಗೆ 2 ವರ್ಷ ಆಗುವ ಸಾಧ್ಯತೆ ಇದ್ದು ಇದಕ್ಕಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ತಾತ್ಕಾಲಿಕ ಬಸ್ ನಿಲ್ದಾಣಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತಿದೆ. ತುಮಕೂರಿನ ಹಳೆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಸಾರಿಗೆ ಡಿಪೋ ಆವರಣದಲ್ಲಿ 20 ತಿಂಗಳ ಕಾಲಾವಧಿಗಾಗಿ ತಾತ್ಕಾಲಿಕ ಬಸ್ ನಿಲ್ದಾಣ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತಿದ್ದು ಶಾಸಕ ಜ್ಯೋತಿ ಗಣೇಶ್ ಅವರು ಸಾರಿಗೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಅಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಮಾತುಕತೆ ನಡೆಸಿದರು. ತುಮಕೂರಿನ ನಾಗರಿಕರಿಗೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಸಜ್ಜಿತ ಹಾಗೂ ಹೈಟೆಕ್ ಬಸ್ ನಿಲ್ದಾಣವಾಗಲಿದ್ದು ಅಲ್ಲಿಯವರೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಮನವಿ ಮಾಡಿಕೊಂಡಿದ್ದಾರೆ. ಸ್ಮಾರ್ಟ್ ಸಿಟಿಯಿಂದ ಸುಮಾರು 80 ಕೋಟಿಯಷ್ಟು ರೂಪಾಯಿಗಳನ್ನ ಹಾಕಿ ತುಮಕೂರಿನಲ್ಲಿರುವಂಥ ಬಸ್ ನಿಲ್ದಾಣವನ್ನು ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣವನ್ನಾಗಿ ಮಾಡೋದಕ್ಕೆ ಇರುವಂಥ ಅಶೋಕ ರೋಡ್ನಲ್ಲಿದ್ದಂಥ ಬಸ್ ನಿಲ್ದಾಣವನ್ನು ಕಂಪ್ಲೀಟಾಗಿ ಡಿಮಾಲಿಷ್ ಮಾಡಿ ಅಲ್ಲಿ ಸುಮಾರು 5 ಫ್ಲೋರ್ ಉಳ್ಳಂಥ ಒಂದು ಇಂಟಿಗ್ರೇಟೆಡ್ ಬಸ್ ಸ್ಟ್ಯಾಂಡ್, ಅದರಲ್ಲಿ ಇಂಟರ್ಸಿಟಿ ಬಸ್ ಇರ್ಬೋದು ಮತ್ತು ಸಿಟಿ ಬಸ್ಸಸ್ ಇರ್ಬೋದು, ಶಾಪಿಂಗ್ ಮಾಲ್ ಇರ್ಬೋದು, ಇವೆಲ್ಲ ಇಂಟಿಗ್ರೇಟ್ ಆಗಿರುವಂಥ ಒಂದು ಹೊಸ ಡಿಸೈನಲ್ಲಿ ಇರುವಂಥ ಒಂದು ಬಸ್ ನಿಲ್ದಾಣ ಇವತ್ತು ಬರ್ತಾ ಇದೆ. ಅದು ಪೂರಕವಾಗಿ ಆ ಒಂದು ಬಸ್ ನಿಲ್ದಾಣ ಆಗೋವರೆಗೂ ಕೂಡ ಆಲ್ಟರ್ನೇಟ್ ಅರೇಂಜ್ಮೆಂಟ್ಗೆ ಇವತ್ತು ನಮ್ಮ ಡಿವಿಷನಲ್ ಕಂಟ್ರೋಲರ್ ಆದಂಥ ಸನ್ಮಾನ್ಯ ಗಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು DTO ಫಕ್ರುದ್ದೀನ್ ಅವರು ಇವತ್ತು ಆಲ್ಟರ್ನೇಟ್ ಅರೇಂಜ್ಮೆಂಟ್ಸು, ಏನು ಒಂದು ಡಿಪೋ ಇತ್ತು ಅವರ ಒಂದು KSRTC ಡಿಪೋ ಇತ್ತು, ಅದನ್ನು ಇವತ್ತು ಸ್ಟ್ಯಾಂಡ್ ಬೈ ಬಸ್ ಸ್ಟ್ಯಾಂಡ್ ಆಗಿ ಇವತ್ತು ಬದಲಾವಣೆ ಮಾಡ್ತಿದ್ದಾರೆ. ಆ ಒಂದು ಟೆಂಡರ್ ಪ್ರಕ್ರಿಯೆ ಎಲ್ಲ ಕಳೆದ ಒಂದು 2 ತಿಂಗಳಿಂದ ಮಾಡಿ ಇವತ್ತು ಒಂದು ಫೈನಲ್ ಟಚಸ್ ಏನು ಆ ಒಂದು ಬಸ್ ನಿಲ್ದಾಣವನ್ನು ಇಲ್ಲಿಗೆ ಅಲ್ಲಿರೋ ಫೆಸಿಲಿಟೀಲಿ ಸಿಗದೆ ಇದ್ರೂ ಅದು 5 ಚಿಲ್ಲರೆ ಎಕರೆ, ಇದು 3 ಚಿಲ್ಲರೆ ಎಕರೆ. ಈ ಒಂದು ದೃಷ್ಟಿಯಿಂದ ಸ್ವಲ್ಪ ಕಂಜೆಸ್ಟ್ ಆಗ್ತದೆ, ಆದರೂ ಕೂಡ ಇದು ಒಂದು 20 ತಿಂಗಳು ನಾವು ಈ ತುಮಕೂರಿನ ನಾಗರಿಕರು ಇದನ್ನ ಸಹಿಸ್ಕೋಬೇಕಾಗ್ತದೆ. ಈ ತಾತ್ಕಾಲಿಕ ಬಸ್ ನಿಲ್ದಾಣದಲ್ಲಿ ಶೌಚಾಲಯ, ಕ್ಯಾಂಟೀನ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನ ಒದಗಿಸುವ ಉದ್ದೇಶ ಹೊಂದಿದ್ದು ಎಲ್ಲಾ ರೀತಿಯ ಕಾಮಗಾರಿಗಳು ಭರದಿಂದ ಸಾಗಿದ್ದು ಇನ್ನು 20 ದಿನದ ಒಳಗೆ ಬಸ್ ನಿಲ್ದಾಣವನ್ನ ಸ್ಥಳಾಂತರಗೊಳಿಸುವ ಎಲ್ಲಾ ಪ್ರಕ್ರಿಯೆ ನಡೆಯುತ್ತದೆ ಎಂದು ವಿಭಾಗೀಯ ನಿಯಂತ್ರಣ ಅಧಿಕಾರಿ ಗಜೇಂದ್ರರವರು ತಿಳಿಸಿದ್ದಾರೆ. ಸಾರ್ವಜನಿಕರು ನೂತನ ಬಸ್ ನಿಲ್ದಾಣ ಆಗುವವರೆಗೂ ಸಹಕರಿಸಬೇಕೆಂದು ತಿಳಿಸಿದರು. ಈಗ ಪ್ರಸ್ತುತ ಇರುವಂತಹ ಬಸ್ ಸ್ಟ್ಯಾಂಡ್ ಮೇಲ್ದರ್ಜೆಗೆ ಏರಿಸುವ ಕಾರ್ಯಕ್ರಮ ಇರೋದ್ರಿಂದ ಆ ಬಸ್ ಸ್ಟ್ಯಾಂಡ್ ತೆರವುಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪರ್ಯಾಯವಾಗಿ ಮೊದಲು ಏನು ರಸ್ತೆ ಸಾರಿಗೆ ನಿಗಮದ ಘಟಕ 1 ಇತ್ತು ಅದನ್ನು ಈಗ ಬಸ್ ನಿಲ್ದಾಣವಾಗಿ ನಾವು ಈಗ ಪರಿವರ್ತನೆ ಮಾಡ್ತಾ ಇದ್ದೀವಿ. ಅದರ ಕಾಮಗಾರಿ ಈಗ ಆಲ್ಮೋಸ್ಟ್ 80% ಮುಗಿದಿದೆ. ಇನ್ನು ಉಳಿದಿದ್ದ ಕೆಲಸ ಇನ್ನೊಂದು 10 ದಿವಸದಲ್ಲಿ ಮುಗಿಸಿ ಮುಂದಿನ ಒಂದು 10-15 ದಿವಸದೊಳಗಡೆ ನಾವು
ಎಲ್ಲ ಅಲ್ಲಿ ಕಾರ್ಯಾಚರಣೆ ಏನಿದೆ ಅದನ್ನು ನಾವು ಈ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಸೊ ಜನಕ್ಕೆ ಅನುಕೂಲ ಆಗೋ ರೀತಿಯಿಂದ ಇಲ್ಲಿ ಏನು ಕ್ಯಾಂಟೀನ್ ವ್ಯವಸ್ಥೆ ಮತ್ತು ಅಂಗಡಿಗಳು ಟಾಯ್ಲೆಟ್ಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲನೂ ಸಹ ನಾವು ಈ ಸ್ಥಳದಲ್ಲಿ ಈಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಜನಕ್ಕೆ ಯಾವುದೇ ರೀತಿಯಿಂದ ಅನಾನುಕೂಲತೆ ಆಗದ ರೀತಿಯಿಂದ ವ್ಯವಸ್ಥಿತವಾಗಿ ಈ ಒಳಗೆ ನಾವು ಅನುಕೂಲ ಮಾಡಿಕೊಡೋದ್ರ ಜೊತೆಯಲ್ಲಿ ಈಗ ಕಾರ್ಯಾಚರಣೆಯಲ್ಲೂ ಸಹ ಎರಡು ಕಡೆ ಈಗ ಎಡ ಮತ್ತು ಬಲಭಾಗದಲ್ಲಿ ಏನು ಬಸವೇಶ್ವರ ರೋಡು ಮತ್ತು ಗುಬ್ಬಿವೀರಣ್ಣ ರಸ್ತೆ ಎರಡೂ ಸಹ ನೋ ಪಾರ್ಕಿಂಗ್ ಝೋನ್ ಅಂದ್ಬಿಟ್ಟು ನೋಟಿಫಿಕೇಶನ್ ಈಗಾಗಲೇ ಡೆಪ್ಯೂಟಿ ಕಮಿಷನರ್ ಅವರು ಹೊರಡಿಸಿದ್ದಾರೆ. ಸೊ ಅದೇ ರೀತಿ ಬೇರೆ ರಸ್ತೆಯಲ್ಲೂ ಸಹ ಅಂಗಡಿ ಬುಟ್ಟಿಗಳಿಟ್ಟು ತೆರವುಗೊಳಿಸಲು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅದೆಲ್ಲ ಖಾಲಿ ಆದರೆ ವಾಹನಗಳು ಸಂಚಾರಕ್ಕೆ ಸುಗಮ ಆಗುತ್ತೆ. ಇದನ್ನು ಆದಷ್ಟು ಶೀಘ್ರವಾಗಿ ಈ ತಿಂಗಳ ಕೊನೆಯಲ್ಲಿ ನಾವೆಲ್ಲ ಮಾಡಿ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ. ತುಮಕೂರಿನ ಸಾರಿಗೆ ಬಸ್ ನಿಲ್ದಾಣದಲ್ಲಿ ವಾರ್ತಾ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸರ್ಕಾರದ ಸಾಧನೆ ಕುರಿತು ಛಾಯಾಚಿತ್ರ ಪ್ರದರ್ಶನವನ್ನು ಶಾಸಕ ಜ್ಯೋತಿ ಗಣೇಶ್ ಅವರು ಚಾಲನೆ ನೀಡಿದರು. ತುಮಕೂರಿನ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ಬೆಂಗಳೂರಿನ ವಾರ್ತಾ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸರ್ಕಾರದ ಸಾಧನೆ ಕುರಿತ ಛಾಯಾಚಿತ್ರ ಪ್ರದರ್ಶನ ಆರಂಭವಾಯಿತು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್ ಅವರು ಛಾಯಾಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆಯೇ ದೊಡ್ಡ ಸವಾಲನ್ನ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಯಿತೆಂದು ಹೇಳಿದರು. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಉಂಟಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರ ನೋವಿಗೆ ಸ್ಪಂದಿಸುವ ಮೂಲಕ ಯುದ್ಧೋಪಾದಿ ಕಾರ್ಯ ನಿರ್ವಹಿಸಿದ್ದಾರೆಂದು ಶಾಸಕರು ತಿಳಿಸಿದರು. ಇವತ್ತು ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ಮೇಲೆ ದೊಡ್ಡ ಸವಾಲನ್ನೇ ಸ್ವೀಕರಿಸಿದ್ರು. ಏನು ಉತ್ತರ ಕನ್ನಡದಲ್ಲಿ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಏನು ಒಂದು ಚಿಕ್ಕಮಗಳೂರು ಭಾಗ ಇರ್ಬೋದು, ಕೊಡಗಿನ ಭಾಗದಲ್ಲಿದ್ದಂಥ ಹೆಚ್ಚಿನ ಒಂದು ಏನು ಫ್ಲಡ್ಸ್ ಆಯಿತು, ಅದೇ ಅವರಿಗೆ ಈ ಒಂದು ಸರ್ಕಾರಕ್ಕೆ ಮೊದಲನೇ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿ ಆ ಒಂದು ಜನರಿಗೆ ಏನು ನೆರೆ ಸಂತ್ರಸ್ತರಿಗೆ ತುರ್ತಾಗಿ ಕೇಂದ್ರ ಸರ್ಕಾರದ ಒಂದು ಹಣ ಇರ್ಬೋದು, ಅದು ಬರೋದಕ್ಕೂ ಮುಂಚೆನೇ ರಾಜ್ಯ ಸರ್ಕಾರದಲ್ಲಿರುವಂಥ ಹಣದಲ್ಲಿ ಆ ಪ್ರತಿಯೊಂದು ಸಂತ್ರಸ್ತರಿಗೂ ಕೂಡ ಆ ಮನೆ ಕಟ್ಟೋದಕ್ಕೆ ದುಡ್ಡು ಕೊಟ್ಟಿರ್ಬೋದಿರ್ಬೋದು ಮತ್ತು ತುರ್ತಾಗಿ ಅವ್ರು ಏನಾದ್ರು ಸಣ್ಣ ಪುಟ್ಟ ಶೆಡ್ಗಳು ಹಾಕೋಣೋದಕ್ಕೆ ಅವರು ಸ್ಪಂದಿಸಿದ ರೀತಿ, ರಾಜ್ಯ ಸರ್ಕಾರದ ಎಲ್ಲ ಸಚಿವರು ಸೇರಿ ಅಧಿಕಾರಿಗಳು ಸೇರಿ ಆ ಒಂದು ಸಂತ್ರಸ್ತರಿಗೆ ಒಂದು ವಾರ್ ಫುಟಿಂಗಲ್ಲಿ ಯುದ್ಧೋಪಾಯದಲ್ಲಿ ಅವರಿಗೆ ಒಂದು ಸ್ಪಂದಿಸಿದ್ದು ಖಂಡಿತವಾಗಿಯೂ ನಾವು ಇಲ್ಲಿ ನೆನೆಸ್ಕೋಬೇಕು. ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್ ರವರು ಮಾತನಾಡಿ, ಸರ್ಕಾರದ ಸಾಧನೆ ಕುರಿತ ಛಾಯಾಚಿತ್ರ ಪ್ರದರ್ಶನದ ಮೂಲಕ ಸಾರ್ವಜನಿಕರಿಗೆ ಸರ್ಕಾರದ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಜಿ ಸೇವಾ ಕೇಂದ್ರ ಗ್ರಾಮ ಪಂಚಾಯತ್ಯಿಂದನೇ ವಿತರಣೆ ಮಾಡಲಿಕ್ಕೆ ಈಗ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಜನವರಿ 1 ಇಂದ ವಿತರಣೆ ಮಾಡಬೇಕು ಅಂತ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಆಲ್ಮೋಸ್ಟ್ ಈಗ ತುಮಕೂರು ಜಿಲ್ಲೆಯಲ್ಲಿ 20 ಲಕ್ಷ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇದ್ದಾರೆ. ಸೊ ಇವರಿಗೆಲ್ಲ ಇದನ್ನು ಭಾರಿ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈಗ ಅಪೌಷ್ಟಿಕತೆ ಅದನ್ನು ಈ ಒಂದು ದೊಡ್ಡ ಸವಾಲಿದೆ ಅದನ್ನು ಎದುರಿಸಲಿಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದು ಇಲ್ಲದೆ ನಾವು ಈಗ ಈ ಸ್ವಚ್ಛತೆ ಬಗ್ಗೆನು ಒಂದು ಬಾರಿ ಗಮನ ಹರಿಸಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ಸ್ ಇದನ್ನು ನಾವು ಇಡೀ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು ನಮಗೆ ತುಮಕೂರು ಜಿಲ್ಲೆಗೆ 50 ಗುರಿಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಈಗಾಗಲೇ ಒಂದು 40 DPRs ಅನ್ನು ಅಪ್ರೂವ್ ಮಾಡಿಕೊಂಡಿದ್ದೀವಿ. ಈಗ 15 ಕಡೆ ಈಗ ತಾತ್ಕಾಲಿಕ ಶೆಡ್ಗಳಲ್ಲಿ ನಿರ್ಮಾಣಿಸಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಏನು ಯೋಜನೆಗಳಿದೆ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ನಮ್ಮ ಸರ್ಕಾರಿ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಗಜೇಂದ್ರ, ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ 30 ಲಕ್ಷ ರೂಗಳ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಪೌರತ್ವ ಮಸೂದೆಯಿಂದಾಗುವ ಆಗುಹೋಗುಗಳನ್ನು ಅರಿತು ಪ್ರತಿಭಟನೆಗೆ ಧುಮುಕುವುದು ಸೂಕ್ತವಾಗಿದೆ. ರಾಜಕಾರಣಿಗಳು ಸುಮ್ಮನಿದ್ದರೆ ಭುಗಿಲೆದ್ದ ಪ್ರತಿಭಟನೆಗಳ ಶಮನಗೊಳ್ಳುತ್ತದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ 30 ಲಕ್ಷ ರೂಗಳ ಎಂಎನ್ ಕೋಟೆ ರಸ್ತೆ ಸಂಪರ್ಕಿಸುವ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಭಾರತೀಯರ ಹಕ್ಕು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳಲಾಗದು, ಮಸೂದೆಯಿಂದಾಗುವ ಕೆಡುಕು ಒಳಿತು ತಿಳಿದು ಮುಂದುವರಿಯಬೇಕಿದೆ, ಸಂವಿಧಾನಬದ್ಧವಾಗಿ ಪೌರತ್ವ ಮಸೂದೆ ಅಂಗೀಕಾರ ಆಗಬೇಕಿದೆ.
ಈ ನಿಟ್ಟಿನಲ್ಲಿ ಭಾರತೀಯನ ಹಕ್ಕು ಮೊಟಕುಗೊಳಿಸಲಾಗದು ಎಂದರು. ಕೆಲ ರಾಜ್ಯಗಳಲ್ಲಿ ಭುಗಿಲೆದ್ದ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಿಷೇಧಾಜ್ಞೆ ಇರುವ ಅಗತ್ಯವಿಲ್ಲ. ಸದಾ ಶಾಂತಿಪ್ರಿಯವಾದ ಕರ್ನಾಟಕ ರಾಜ್ಯದಲ್ಲಿ ಹೋರಾಟದ ಕಿಚ್ಚು ಕಾಣುವುದಿಲ್ಲ. ತುಮಕೂರು ಜಿಲ್ಲೆಯಲ್ಲೂ ನಿಷೇಧಾಜ್ಞೆ ಬೇಕಿರಲಿಲ್ಲ ಎಂದ ಅವರು, ಇಂದಿರಾ ಕ್ಯಾಂಟೀನ್ ಹೆಸರು ಬದಲಾವಣೆ ಅಥವಾ ಕಾರ್ಯಕ್ರಮ ರದ್ದತಿಗೆ ಮುಂದಾಗುವುದು ಸೂಕ್ತವಲ್ಲ. ಜನಪರ ಯೋಜನೆಗಳು ಯಾವುದೇ ಸರ್ಕಾರ ಜಾರಿ ಮಾಡಿದ್ದರೂ ಯಶಸ್ಸಿನಲ್ಲಿರುವ ಕಾರ್ಯಕ್ರಮವನ್ನು ಬದಲಿಸುವುದು, ರದ್ದು ಮಾಡುವುದು ಖಂಡನೀಯ ಎಂದು ತಿಳಿಸಿದರು. ರಾಜಕಾರಣಿಗಳು ಅವರವರು ಕೆಲಸ ಮಾಡ್ಕೊಂಡು ಅವ್ರು ಇದ್ಬಿಟ್ರೆ ಎಲ್ಲ ಸರಿ ಇರುತ್ತೆ. ದೇಶದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಂದಿದ್ದಾರೆ. ಅದರಿಂದ ಏನು ಆಗುತ್ತೆ ಆಗುವಾಗ ನೋಡ್ಕೊಂಡೆ ನಾವು ಅದಕ್ಕೆ ರಿಯಾಕ್ಷನ್ ಕೊಡಬೇಕಾಗುತ್ತೆ. ಈಗ ಪೌರತ್ವದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ, ಯಾರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಯಾರು ಇಂಡಿಯಾದಲ್ಲಿ ಭಾರತದಲ್ಲಿ ವಾಸ ಮಾಡ್ತಾರೆ, ಎಲ್ಲರೂ ಭಾರತದ ಪ್ರಜೆಗಳು. ಅಲ್ಲಿ ಪೌರತ್ವ ಅಂತಕ್ಕಂಥದ್ದು ಈಗ ಎಲ್ಲರ ಒಂದು ಹಕ್ಕಾಗಿದೆ. ಅದನ್ನು ಮೊಟ್ಟಗೊಳಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಸಂವಿಧಾನದಲ್ಲಿ ಸಂವಿಧಾನದತ್ವವಾಗಿ ಬಂದಿರತಕ್ಕಂಥ ಅಧಿಕಾರ. ಅದನ್ನು ಯಾರು ಏನು ಮೊಟ್ಟಗೊಳಿಸ್ಲಿಕ್ಕೆ ಆಗಲ್ಲ. ನಾವು ಸುಮ್ಮನೆ ಜನರನ್ನ ಪ್ರೇರಣೆ ಮಾಡಿ ಅದರಿಂದ ಲಾಭ ತಗೊಳ್ತಕ್ಕಂಥದ್ದು ಸರಿ ಇಲ್ಲ. ಎಲ್ಲರೂ ಯಾಕೆ ನಿಷೇಧಾಜ್ಞೆ ತಂದವ್ರು ಅನ್ನೋದು ಗೊತ್ತಿಲ್ಲ. ನಾನು ಮೊನ್ನೆ ನಿನ್ನೆ ಟಿವಿಲಿ ನೋಡಿದೆ, ಎಲ್ಲಿ ಗಲಾಟೆ ಆಗ್ತಾ ಐತೆ. ಈವನ್ ನಮ್ಮ ತುಮಕೂರಲ್ಲೂ ನಿಷೇಧಾಜ್ಞೆ 144 ಮಾಡಿದ್ದಾರೆ, ಬೆಂಗಳೂರು 3 ಡೇಸ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಜನ ಶಾಂತಿ ಪ್ರಿಯರು, ಯಾವತ್ತೂ ಕೂಡ ನಿಷೇಧಾಜ್ಞೆ ತರುವಷ್ಟು ಮಟ್ಟಕ್ಕೆ ಹೋಗಿ ಹೋರಾಟ ಮಾಡತಕ್ಕಂಥ ಪ್ರವೃತ್ತಿ ಯಾರು ಬೆಳೆಸ್ಕೊಂಡಿಲ್ಲ. ಗುಬ್ಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಎಂಬ ಆರೋಪ ತಿಳಿದು ಸೂಕ್ತ ತನಿಖೆ ನಡೆಸಲು ತಹಶೀಲ್ದಾರ್ ಅವರಿಗೆ ಸೂಚಿಸಿದ್ದೇನೆ. ಶಾಲೆಯಲ್ಲಿನ ದಾಸ್ತಾನು ಪ್ರಕಾರ ಅಧಿಕೃತ 2 ಧ್ವಜಗಳಿವೆ, ಮತ್ತೊಂದು ಅನಧಿಕೃತ ಧ್ವಜ ವಿರೂಪಗೊಳಿಸಿ ದಾಸ್ತಾನು ಕೊಠಡಿಗೆ ಹೇಗೆ ಬಂತು ಎನ್ನುವುದು ದುರುದ್ದೇಶವನ್ನು ತಿಳಿಸುತ್ತಿದೆ. ಶಿಕ್ಷಕರ ವರ್ಗಾವಣೆ ದ್ವೇಷಕ್ಕೆ ಧ್ವಜ ಬಳಸಿಕೊಂಡಿರಬಹುದು ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕೊಠಡಿ ದುರಸ್ತಿ ಕೆಲಸ ನಡೆದಿದ್ದಾಗ ಕಾಣದ ಧ್ವಜ ಮಧ್ಯಾಹ್ನದ ಬಳಿಕ ಪ್ರತ್ಯಕ್ಷವಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆಗೆ ಸೂಚಿಸಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಗೊತ್ತಿಲ್ಲ, ಏನ್ ತಿಳಿದ್ರು ಗೊತ್ತಿಲ್ಲ ನನಗೆ, ಯಾಕೆ ಮುಚ್ಚುತ್ತಾರೋ ಗೊತ್ತಿಲ್ಲ. ಯಾವುದೇ ಸರ್ಕಾರ ಬರಲಿ, ಸರ್ಕಾರ ಶಾಶ್ವತ ಅಲ್ಲ. ಅದೀಗ ಆಡಳಿತ ಮಾತ್ರ ಶಾಶ್ವತವಾಗಿರ್ತಕ್ಕಂಥದ್ದು. ನಾವು ಅದನ್ನ ಯಾವ ಸರ್ಕಾರ ಬರುತ್ತೋ ಆವತ್ತಿನ ಕಾಲಕ್ಕೆ ಏನೇನು ಯೋಜನೆಗಳು ತಂದಿರ್ತಾರೋ ಅದನ್ನ ಕ್ಯಾರಿ ಓವರ್ ಮಾಡ್ತಕ್ಕಂಥದ್ದು ಎಲ್ಲ ಬರತಕ್ಕಂಥ ಪ್ರತಿ ಸರ್ಕಾರದ ಕರ್ತವ್ಯ ಆಗಬೇಕಾಗುತ್ತೆ. ನಾವು ನಮಗೆ ಬೇಕಾದಂಗೆ ನಾವು ಯಾವುದೋ ಒಂದು ಹೆಸರು ಇಟ್ಕೊಂಡಿದ್ದೆವು, ಅವರು ಆ ಯೋಜನೆಗಳಿಗೆ ಅವ್ರಿಗೆ ಬೇಕಾದಂಗೆ ಅವ ಪಕ್ಷ ಬಂದಾಗ ಅವ್ರ ಹೆಸರು ಇಟ್ಕೊಂತಕ್ಕಂಥದ್ದು ಇದು ಸರಿ ಇಲ್ಲ. ಇದನ್ನ ಬಿಡಬೇಕಾಗುತ್ತೆ. ಯಾರೇ ಒಂದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಸರ್ಕಾರ ತಂದಿರಲಿ, ಅದು ಸರ್ಕಾರದ ಕಾರ್ಯಕ್ರಮ, ಅದು ನಿರಂತರ ಇರಲೇಬೇಕಾಗುತ್ತೆ. ಅದನ್ನು ಅದ್ರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಅದು ಸರಿ ಇಲ್ಲ. ಇದು ಬಡವರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿನ ಸರ್ಕಾರ ತಂದಿರ್ತಕ್ಕಂಥದ್ದು. ಯಾವುದು ಸರ್ಕಾರ ಮುಖ್ಯ ಹೊರತು ಅದರಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ಮುಖ್ಯ ಅಲ್ಲ. ಇವತ್ತು ಈ ಪಕ್ಷ ಇರುತ್ತೆ, ನಾಳೆ ಇನ್ನೊಂದು ಪಕ್ಷ ಬರುತ್ತೆ, ಮತ್ತೊಂದು ಪಕ್ಷ ಬರುತ್ತೆ. ಅದನ್ನು ಮುಖ್ಯವಾಗಿಟ್ಕೊಂಡು ಯಾರು ಯಾವುದೇ ದ್ವೇಷ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಏನು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ, ಅದನ್ನ ಮುಂದುವರಿಸತಕ್ಕಂಥದ್ದು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಯಶೋಧಮ್ಮ, ತಾಲೂಕು ಪಂಚಾಯತಿ ಸದಸ್ಯ ಶೆಟ್ಟಾಳಪ್ಪ, ಮುಖಂಡರಾದ ಕೆಸಿ ಕೃಷ್ಣಮೂರ್ತಿ, ಸೌಭಾಗ್ಯ ನಟರಾಜು, ಸಿದ್ದರಾಮೇಶ್, ನಟರಾಜು, ನಾಗಣ್ಣ, ಕಾಡ ಇಂಜಿನಿಯರ್ ಸಿದ್ದಪ್ಪ, ಗುತ್ತಿಗೆದಾರ ಪಿಆರ್ ನವೀನ್ ಕುಮಾರ್ ಇತರರು ಇದ್ದರು. ಸರ್ಕಾರಿ ಜಾಗದ ಮಂಜೂರಾತಿಗೆ 2 ಗುಂಪುಗಳ ನಡುವೆ ವಾಗ್ವಾದ ನಡೆದ ಘಟನೆ ನೆಟ್ಟೂರು ಹೋಬಳಿಯ ಕಾರೇಹಳ್ಳಿ ಎಸ್ಕೇಪ್ ಬಳಿ ನಡೆದಿದೆ. ಸರ್ಕಾರಿ ಫಡಾ ಜಾಗದ ಮಂಜೂರಾತಿಗೆ 2 ಗುಂಪುಗಳ ನಡುವೆ ವಾಗ್ವಾದ ನಡೆದ ಘಟನೆ ತಾಲೂಕಿನ ನಿಟ್ಟೂರು ಹೋಬಳಿ ಕಾರೇಹಳ್ಳಿ ಎಸ್ಕೇಪ್ ಬಳಿ ನಡೆದಿದೆ. ಗುಬ್ಬಿ ಬಿದರೆಹಳ್ಳಿ ಕಾವಲ್ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 59 3.17 ಎಕರೆ ಪ್ರದೇಶ ಸರ್ಕಾರಿ ಫಡಾ ಎಂದು ಹಿಂದಿಗೂ ದಾಖಲೆ ಇದೆ. ಆದರೆ ಈ ಸ್ಥಳ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಇರುವ ಬೀಳು ಜಾಗವಾಗಿದೆ. ಇಲ್ಲಿ ನಿವೇಶನ ವಿಂಗಡಿಸಿ ನಿರ್ಗತರಿಗೆ ನೀಡಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ 131 ಮಂದಿ ಈ ಸ್ಥಳದಲ್ಲೇ ನಿವೇಶನ ನೀಡುವುದು ಸೂಕ್ತ ಎಂದು ಕೋರಿಕೊಂಡಿದೆ. ಹಲವು ವರ್ಷಗಳಿಂದ ನಿವೇಶನ ಇಲ್ಲದೆ ಕೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುವ ಮಂದಿ ಈ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಪೈಕಿ ಎಲ್ಲ ಜನಾಂಗದ ವರ್ಗದ ಮಂದಿ ಇರುವುದಾಗಿ ನಿವೇಶನ ಕೋರಿದ ತಂಡ ತಿಳಿಸುತ್ತಿದೆ. ಬಿದರೆಹಳ್ಳ ಕಾವಲ್ನಲ್ಲಿನ ಸರ್ಕಾರಿ ಸ್ಥಳಗಳು ಎಚ್ಎಎಲ್ ಘಟಕಕ್ಕೆ ನೀಡಲಾಗಿದೆ. ಉಳಿದ ಸುಮಾರು 12 ಎಕರೆ ಪ್ರದೇಶದಲ್ಲಿ 3.17 ಎಕರೆ ಪ್ರದೇಶ ನಿರ್ಗತಿರ ನಿವೇಶನಕ್ಕೆ ಸೂಕ್ತವಾಗಿದೆ. ಎಲ್ಲ ಜನಾಂಗದ ಬಡವರು ಈ ನಿವೇಶನ ಕೋರಿಕೆದಾರರಾಗಿದ್ದು, ಆದರೆ ಒಂದು ಕುಟುಂಬದ ಸದಸ್ಯರು ತಾಲೂಕಿನ ವಿವಿಧ ಗ್ರಾಮದ 131 ಕುಟುಂಬಕ್ಕೆ ನಿವೇಶನ ದಕ್ಕದಂತೆ ಅಡ್ಡಿಪಡಿಸುತ್ತಿದೆ. ದಿಢೀರ್ ಸರ್ಕಾರಿ ಫಡಾ ಸ್ಥಳವನ್ನು ನಮ್ಮದು ಎನ್ನುತ್ತಿರುವ ಕುಟುಂಬದಿಂದ ಮುಕ್ತಿಗೊಳಿಸಿ ನಮ್ಮಗಳಿಗೆ ನಿವೇಶನ ಹಂಚಿಕೆ ಮಾಡಿಕೊಡುವಂತೆ ದಲಿತ ಮುಖಂಡ ಲಕ್ಷ್ಮೀಪತಿ ಆಗ್ರಹಿಸಿದರು. ಶಿವರಾಜು ಅಂತ ಕರೆಯಲ್ಲಿ ಸರ್ವೆ ನಂಬರ್ 59 ಬಿರೇಳಕಾವದು. ಇದು ಸುಮಾರು 2003 ಇದು ನಡೀತಾ ಇತ್ತು ಹೋರಾಟ. 2003 ಯಾರು ಏನು ಅದಕ್ಕೆ ಬೆಳೆಯಿಟ್ಟಿಲ್ಲ, ಏನು ಮಾಡಿರಲಿಲ್ಲ. ಅವಾಗಿಂದ ನಾವು ನಮ್ಮೂರು ನೀರು ಮುಳುಗು, ಇದಕ್ಕೆ ಸ್ಥಳಾಂತರ ಮಾಡಬೇಕು ಅಂತವ ಐರನ್ ಗೌರ್ ಫೀಲ್ಡಲ್ಲಿ ನಮಗೆ ಒಂದು ವರದಿ ಆಗಿತ್ತು. ಎಸ್ ಓ ಇಂಜಿನಿಯರ್ ವರದಿ ಮಾಡಿದರು. ಆ ವರದಿ ಪ್ರಕಾರ ನಾವು ಇಲ್ಲಿಗೆ ಸೈಟೆ ಮಾಡ್ಕೊಳ್ಳೋಣ ಅಂತ ಹಾಕಿದ್ದು.
ಕೆಪಿ ಮೋಹನ್ರಾಜ್ರನ್ನ ಕೇಳಿದ್ರು, ಸರ್ ನಮ್ಮೆಲ್ಲ ಎಚ್ಚರಿಕೆ ಹೋಗ್ಬಿಟ್ಟು ನಮಗೊಂದು ನಿವೇಶನ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿದ್ರು. ಅವಾಗ ಕೆ ಪಿ ಮೋಹನ್ರಾಜ್ರು ಏನು ಮಾಡೋ, ಆರ್ಯಕ್ರೆ ಮಾಡ್ತೀನಿ ನೀವು ಬರ್ಕೊಳ್ಳಿ ಅಂತ ಯುವ ಸಾಹೇಬ್ರಿಗೆ ಇದು ಆರ್ಯಕ್ರೆ ಬರ್ಕೊಂಡು ಇವ್ರಿಗೆ ರೆಫರ್ ಮಾಡಿ ಕಳಿಸ್ರಿ ಅಂತ ಎಚ್ಚರಿ ಬಂದಾಗ ನಾವು ಕೇಳೋದಕ್ಕೆ ಬರ್ಸ್ಕೊಂಡು ನೋಟ್ಬುಕ್ಗೆ ಬರ್ಕೊಂಡ್ರು ಅದಿನ್ನು ನಮ್ಮ ಇನ್ನು ಫಾಲೋಅಪ್ ಮಾಡಲಿಲ್ಲ. ಆಮೇಲೆ ನೆಕ್ಸ್ಟ್ ತಿರ್ಗಾ ಏನಾಯಿತು ಅಂದರೆ ಈಗ ತಿರ್ಗಾ ಏನು ಮಾಡೋಣ, ಒಂದು ಗುಡಿಸ್ಲಾರ ಈಗ ಅಲ್ಲಿ ಇಲ್ಲಿ ಇರೋರು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾಯಿಲ್ಲ, ದಿನಾ ಕೂಲಿ ಮಾಡ್ಕೊಂಡು ದಿನಾ ತಿರ್ಗಾಡ್ಕೊಂಡು ಒಂದು ಹೋದ್ರೆ ಇನ್ನೊಂದ ಬಿರೋದು, ಈಗ ಅಲ್ಲಿ ಬಾಡಿಗೆ ಕಟ್ಲಾರ್ದಕ್ಕೆ ಅವ್ರು ಓಡಿಸೋದು, ಅಲ್ಲಿಂದ 2 ತಿಂಗಳಾದ್ರು ಬಿಟ್ಬಿಟ್ಟು ಇನ್ನೊಂದಕ್ಕೆ ಹೋಗೋದು, ಅಲ್ಲಿ ಸ್ಕೂಲಿಗೆ ಸೇರ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಮಾಡ್ದೆ ನಾವು ತಡ್ರಿ ಎಲ್ಲ ಸೇರ್ಕೊಂಡು ಅಂದ ಇಲ್ಲಿ ಎಲ್ಲರ ಒಂದು ಗುಡಿಸ್ಲಾಕ್ಕೊಂಡು ಇದ್ರೆ ಕನ್ಫರ್ಮ್ ಒಂದು ವಾರ ಎಲ್ಲರ ಮಕ್ಕಳನ್ನ ಒಂಥರ ಓದಿಸ್ಬೋದು. ಈ ರೋಡ್ ಇರೋದ್ರಿಂದ ಎಲ್ಲಿಗಾರ ಹೋಗಿ ಕೂಲೆ ಮಾಡ್ಕೊಂಡು ಸಾಯಂಕಾಲದಲ್ಲಿ ಮನೆಗೆ ಬರ್ಬೋದು ಅನ್ನೋ ಉದ್ದೇಶದಿಂದ ನಾವು ಡಿ ಸಿ ಸಾಹೇಬ್ರಿಗೆ ಅರ್ಜಿ ಹಾಕ್ತೀವಿ. ಅರ್ಜಿ ಹಾಕಿ ಡಿ ಸಿಗೆ ಹಾಕಿ ಸಾಹೇಬ್ರಿಗೆ ಹಾಕಿದ್ದೀವಿ, ಪಂಚಾಯತ್ ರಾಜ್ಯ ಸಚಿವರಿಗೆ ಹಾಕಿದ್ದೀವಿ, ಮುಖ್ಯಮಂತ್ರಿಗೆ ಹಾಕಿದ್ದೀವಿ, ಗವರ್ನರ್ಗೆ ಹಾಕಿದ್ದೀವಿ. ಅದು ಅರ್ಜಿ ರಿಪ್ಲೈ ನಾವು ಹಾಕಿತ್ತು ಅಂತ ತಿಳ್ಕೊಂಡು ಇವರು ಏಕಾಏಕಿ ಗುಡ್ಲ ಹಾಕಿ ದೊಡ್ಡತಿಮ್ಮಯ್ಯ ಮತ್ತು ನಾರಾಯಣಪ್ಪ ಅನ್ನೋರು ಏಕಾಏಕಿ ಗುಡ್ಲ ಹಾಕಿ ನಮ್ಮನ್ನೆಲ್ಲ ತಡೆದು ಹಿಂಗೆ ಒಕ್ಕಲೆ ಬಿಡಿಸೋ ಥರ ಮಾಡ್ತಾರೆ. ಆದರೆ ವಾಗ್ವಾದ ನಡೆಸಿದ ಮತ್ತೊಂದು ಕುಟುಂಬದ ಹಿರಿಯ ಸದಸ್ಯ ನಾರಾಯಣಪ್ಪ, ಕಳೆದ ಹಲವು ವರ್ಷದಿಂದ ಈ ಜಮೀನಿನಲ್ಲಿ ಕೃಷಿ ನಡೆಸಿದ್ದೇವೆ, ಅನುಭವದಲ್ಲಿರುವ ನಮ್ಮ ಕುಟುಂಬದ 5 ಮಂದಿ ಈಗಾಗಲೇ 1998 ಈವರೆಗೆ 4 ಬಾರಿ ನಮೂನೆ 57 ಅರ್ಜಿ ಸಲ್ಲಿಸಿದ್ದೇವೆ, ಈ ಬಗ್ಗೆ ದಾಖಲೆ ಕೂಡ ತಾಲೂಕು ಆಡಳಿತಕ್ಕೆ ನೀಡಿದ್ದೇವೆ, ಈ ನಿಟ್ಟಿನಲ್ಲಿ ಈ ಪಡ ಸ್ಥಳವು ನಮಗೆ ಮಂಜೂರು ಮಾಡಿಕೊಡಬೇಕೆಂದು ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಸರ್, ಹೆಸರು ಲಕ್ಷ್ಮೀಪತಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಪತ್ತೂರು ನಿವಾಸಿ ಆಗಿರೋಂಥ, ಇಲ್ಲಿ ತುಂಬ ಬಡಬಗ್ರು ತುಂಬ ಜನ ಇದ್ರು, ಇಲ್ಲಿ ಕೂಲಿ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು ಇದ್ರು, ಅವ್ರಿಗೆ ಇರೋಂಥ ಜಾಗಿಲ್ಲ, ಬೆಳಗ್ಗೆ ಎದ್ದು ಕೂಲಿ ಮಾಡಬೇಕು, ಮಕ್ಕಳುಗಳನ್ನ ರಸ್ತೆ ಬದಿಯಲ್ಲಿ ಮಲಗಿಸ್ಕೊಂಡಿರೋಂಥ ವಾತಾವರಣ ಸೃಷ್ಟಿಯಾಗಿತ್ತು ಅಂಥದ್ನೆಲ್ಲ ನಾವು ಇಲ್ಲೇ ನೋಡ್ಬಿಟ್ಟು ಅವರೆಲ್ಲ ದಿನ ಬೆಳಗ್ಗೆ ಎದ್ರು ನನಗೆ ಬರ್ತಾ ಇರೋರು, ಯಾವ್ದಾರು ಒಂದು ಜಾಗ ಇದ್ರೆ ಕೊಡಿಸಿ, ಸರ್ಕಾರದ ಎತ್ತರದವ್ರಿಗೆ ನೀವು ಓಡಾಡ್ತಿರ್ತೀರಾ, ಸರ್ಕಾರದ ಎತ್ತರಕ್ಕೆ ಒಂದು ಜಾಗ ಕೊಡಿಸಿ ಅಂತ ಹೇಳಿದ್ರು. ಅದೇ ಸರ್ವೆ ನಂಬರ್ 59 ಸುಮಾರು ವರ್ಷಗಳಿಂದ ಇದು ಪಾಡ್ ಬಿದ್ದಿತ್ತು, ಸರ್ಕಾರಿ ಪಡ ಬಿದ್ದಿತ್ತು. ಆ ಜಮೀನನ್ನ ಆಲ್ರೆಡಿ ನಾವು ಸುಮಾರು ಸತಿ ಎಲ್ಲ ತಹಸೀಲ್ದಾರ ಆಫೀಸ್ಗೆ ಎಲ್ಲ ಒಂದ್ಸರಿ ಮನವಿ ಮುಟ್ಟಿಸಿದ್ವಿ, ಕೊನೆಗೆ ಇದೇ ಸತಿ ಒಂದ್ಸತಿ ಡಿ ಸಿ ಆಫೀಸ್ ತರ್ಕೊಂಡು ಮೋಹನ್ ರಾಜ್ ಸರ್ ಇದ್ದಾಗ್ಲೂ ಈ ಥರ ಮನವಿ ಮುಟ್ಟಿಸಿದ್ವಿ, ಆಯ್ತಪ್ಪ ನೋಡೋಣ ಆಯ್ತು ಮಾಡ್ಕೊಡೋಣ ಅಂತ ಹೇಳಿದ್ರು. ಈಗೇನಾಯ್ತು ಮೊನ್ನೆ ಈಗ ಎಲ್ಲರೂ ಎಲ್ಲಾ ಜಾತಿ ಜನಗಳನ್ನು ಸೇರಿಸಿ, ಇದು ಯಾವುದೇ ಒಂದು ಜಾತಿ ಯಾವುದೇ ಒಂದು ಸಮುದಾಯನ ನಾವು ಹಿಂದೆ ಇಕ್ಕಿ ಆ ಸಮುದಾಯನ ನಾವು ಕರ್ಕೊಂಡು ಹೋಗ್ತಿಲ್ಲ, ಎಲ್ಲಾ ಜಾತಿ ಜನಾಂಗವನ್ನು ಸೇರಿಸಿಕೊಂಡು ಅದರಲ್ಲಿ ಯಾರು ನಿರ್ಗತಿಕರಿದ್ದಾರೆ ಅಂತರನ್ನೆಲ್ಲ ಆಯ್ಕೆ ಮಾಡಿಕೊಂಡು ಒಂದು ಪಟ್ಟಿ ರೆಡಿ ಮಾಡಿ 131 ಪಟ್ಟಿ ರೆಡಿ ಮಾಡಿಕೊಂಡು ಇಷ್ಟು ಜನಕ್ಕೆ ಒಂದು ನಿವೇಶನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ತಗೊಂಡು ಅದರಿಂದ ಒಂದು ಮಾಹಿತಿನೂ ತಗೊಂಡು ಒಂದು ಎಂಡಸ್ಮೆಂಟ್ ತಗೊಂಡು ಬಂದಿದ್ವಿ. ಅದೇ ಬಂದು ಇನ್ನೂ 3-4 ಡೇಸ್ ಆಗಿಲ್ಲ, ಇವರೊಬ್ಬರು ಅತಿಕ್ರಮಣ ಪ್ರವೇಶ ಮಾಡಿಬಿಟ್ಟು ಇಲ್ಲ ಇದು ನಮ್ಮ ಜಮೀನು, ನನ್ನ ಮತ್ತು ನನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಂಥ ಜಮೀನು ಇದು ಅಂತ ಬಂದು ನೆನ್ನೆ ಎಲ್ಲ ಬಂದು ಗುಡ್ಲ ಹಾಕೊಂಡು ಇದಾದ್ರೆ ಅದನ್ನ ನಾವು ಮೇಲಧಿಕಾರಿಗಳಿಗೆ ಎಲ್ಲ ಮುಟ್ಟಿಸಿದ್ವಿ ಈ ತರ ಹಿಂಗೆಲ್ಲ ಮಾಡಿದ್ದಾರೆ ಅಂತ. ಅವರು ಬಂದರು ಎಲ್ಲ ಚೆಕ್ ಮಾಡಿದ್ರು, ಆ ಸ್ಥಳ ಪರಿಶೀಲನೆ ಮಾಡಿದ್ರು, ಆಯ್ತು ಇದ್ರ ಬಗ್ಗೆ ನಾವು ಕ್ರಮ ಜರುಗಿಸೋಣ ಅಂತೇಳಿ ಹೋಗಿದ್ದಾರೆ. ದಯವಿಟ್ಟು ನನಗೋಸ್ಕರ ಅಲ್ಲ, ನನ್ನಿಂದ ಜನ ಇರೋಗೋಸ್ಕರ, ಅವರು ಬಡವರು ಬಗ್ಗರಿಗೋಸ್ಕರ ಬೀದಿ ಬಿದ್ದಿರೋ. ಕೆಲ ಕಾಲ ವಾಗ್ವಾದ ಘರ್ಷಣೆಗೆ ತಿರುಗುವ ಮುನ್ನ ಮಧ್ಯ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿ ಸ್ಥಳದಿಂದ 2 ಗುಂಪುಗಳನ್ನು ಚದುರಿಸಿದರು. ತಾಲೂಕು ಕಂದಾಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 2 ಗುಂಪುಗಳ ಮನವಿ ಆಲಿಸಿ ಸೂಕ್ತ ನಿರ್ಧಾರವನ್ನು ಜಿಲ್ಲಾಡಳಿತ ಕೈಗೊಳ್ಳಬೇಕಿದೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀಕಾಂತ್, ಮಹೇಶ್, ಗೋವಿಂದರಾಜು, ಶ್ರುತಿ, ಸಾವಿತ್ರಮ್ಮ, ಪುಟ್ಟ ಹನುಮಮ್ಮ ಇತರರು ಇದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಐತಿಹಾಸಿಕ ರಂಗನಾಥ ಸ್ವಾಮಿಯ ಕೋಲುಬೇಟೆ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ರಂಗನಾಥ ಸ್ವಾಮಿಯ ಕೋಲುಬೇಟೆ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೋಲುಬೇಟೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಹುಲುಕುಂಟೆ ರಂಗನಾಥ ಸ್ವಾಮಿಯ ಕೋಲುಬೇಟೆ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೋಲುಬೇಟೆಯಲ್ಲಿ ಭಾಗವಹಿಸಿ ಧನ್ಯತೆ ಮೆರೆದರು. ಹಾಗೂ ರಂಗನಾಥ ಸ್ವಾಮಿಯನ್ನು ಸಾವಿರಾರು ಭಕ್ತಾದಿಗಳು ರಸ್ತೆಯುದ್ದಕ್ಕೂ ವೀರಗಾಸೆ ಕುಣಿತ ಹಾಗೂ ಹಲವಾರು ಜಾನಪದ ಕಲಾಮೇಳವೊಂದಿಗೆ ಗ್ರಾಮದಿಂದ 2 ಕಿಲೋಮೀಟರ್ ದೂರವಿರುವ ಆಲದ ಮರದ ಬೇಟೆ ದಿಣ್ಣೆಗೆ ಕರೆತಂದು ಸುತ್ತಮುತ್ತಲದ ಗ್ರಾಮದ ಯುವಕರು ಕೋಲು, ಕುಡುಗೋಲು, ಬರ್ಜಿ ಇಂತಹ ಆಯುಧಗಳನ್ನು ಹಿಡಿದು ಬೇಟೆಯಾಡುವ ರೀತಿ ಕೋಲು ಬೇಟೆ ಆಡುತ್ತಾ ಯುವಕರು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದರು. ಬಂದಂತಹ ಸಹಸ್ರಾರು ಭಕ್ತಾದಿಗಳಿಗೆ ಸುತ್ತಮುತ್ತಲ ಗ್ರಾಮದ ಜನತೆ ಅನ್ನದಾಸೋಹ, ಮಜ್ಜಿಗೆ ಪಾನಕ ಕೊಡುವ ಮೂಲಕ ರಸ್ತೆ ಉದ್ದಕ್ಕೂ ಹಾಗೂ ಬೇಟೆ ದಿಣ್ಣೆಯಲ್ಲಿ ಕೊಪ್ಪಲುಗಳನ್ನು ಹಾಕಿ ಭಕ್ತಾದಿಗಳಿಗೆ ಹಸಿವು ಹಾಗೂ ದಣಿವಿನ ದಾಹವನ್ನು ನೀಗಿಸುವುದರ ಮೂಲಕ ಸ್ವಾಮಿಯ ಕೃಪೆ
ಸಿದ್ಧತೆಗಳಿಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ಸೋಮಶೇಖರ್, ಇತಿಹಾಸ ಪ್ರಸಿದ್ಧ ಬೇಟೆ ರಂಗನಾಥ ಸ್ವಾಮಿಯ ಕೋಲು ಬೇಟೆಯು ಪ್ರತಿ ವರ್ಷದ ಕೊನೆಯ ವಾರ ಬಹಳ ಅದ್ದೂರಿಯಾಗಿ ನಡೆಯುತ್ತಿದ್ದು, ಈ ವರ್ಷ ಗ್ರಹಣದ ಹಿನ್ನೆಲೆ ಒಂದು ವಾರ ಮುಂಚಿತವಾಗಿ ಆಯೋಜನೆ ಮಾಡಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ದೇವರ ಕೃಪೆಗೆ ಪಾತ್ರರಾಗುವುದು ಇಲ್ಲಿನ ವಾಡಿಕೆ ಎಂದರು. ಹಳೆಯದಾದಂತಹದ್ದು ಇಲ್ಲಿ ಏನಪ್ಪ ಅಂದ್ರೆ, ಹಿಂದಿನ ಕಾಲದಿಂದ ಕಾಡು ಮೃಗಗಳನ್ನ ಬೇಟೆಯ ರಂಗನಾಥ ಅಂದರೆ ಸುತ್ತಮುತ್ತ ಕಾಡುಗಳು ಭಾಳ ಇತ್ತು. ಆ ಕಾಲದಲ್ಲಿ ಎಲ್ಲ ಕಾಡು ಮೃಗಗಳನ್ನ ಬೇಟೆಯಾಡ್ಕೊಂಡು ಬರೋರು. ಆಗ ಈಗ ಸರ್ಕಾರ ಒಂದು ಕಾನೂನು ತಂದಿರೋದ್ರಿಂದ ಯಾವುದೇ ಬೇಟೆಯಾಡೋಕ್ಕೆ ಆಗೋದಿಲ್ಲ. ಅದರಿಂದ ನಾವು ಅವಕಾಶ ಇಲ್ಲದೆ ಇರೋದ್ರಿಂದ ಸಾಮಾನ್ಯವಾಗಿ ಆಯುಧಗಳನ್ನೆಲ್ಲ ತಗೊಂಡು ದೇವರ ಉತ್ಸವದಲ್ಲಿ ಮೆರವಣಿಗೆ ಮಾಡಿಕೊಂಡು ಸುಮಾರು ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಚೆ ಇರತಕ್ಕಂಥ ದೇವಸಂದ್ರಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡ್ತಾರೆ. ಅಲ್ಲಿ ಒಂದು ಕಟ್ಟೆ ಇದೆ, ದೇವ್ರು ಕುಂಡಿಸ್ತಕ್ಕಂಥ ಒಂದು ಕಟ್ಟೆ ಮುಂದೆ ಹಿಂದಿನ ಕಾಲದಿಂದ ಇದೆ ಬೇಟೆ ಮಂಟಪ. ಅಲ್ಲಿ ಹೋಗಿ ಸಾಯಂಕಾಲ 5 ಗಂಟೆಗೆ ವಾಪಸ್ ಬರುತ್ತೆ. ಇದು ಭಾಳ ಇತಿಹಾಸ, ಭಾರಿ ಸುತ್ತಮುತ್ತ ಚಿಕ್ಕಬಳ್ಳಾಪುರ, ಬೆಂಗಳೂರು, ದಾವಸ್ಪೇಟೆ, ತುಮಕೂರು, ದೇವನಹಳ್ಳಿ, ಈ ಕಡೆ ಚಿಕ್ಕಬಳ್ಳ ಎಲ್ಲ ಕಡೆಯಿಂದನೂ ಈ ಬಗ್ಗೆ ಸ್ವಾಮಿಗೆ ಭಕ್ತರಿದ್ದಾರೆ ನೋಡಿ. ಇವತ್ತು ಡಿಸೆಂಬರ್ ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಕೋಲುಬೇಟೆ ಮಹೋತ್ಸವಕ್ಕೆ ಸಾವಿರಾರು ಜನ ಆಗಮಿಸಿ ರಂಗನಾಥ ಸ್ವಾಮಿಯ ಕೋಲುಬೇಟೆಗೆ ಸಾಥ್ ನೀಡುತ್ತಿರುವುದು ಸಂತಸದ ವಿಷಯವಾಗಿದೆ. ಸುಮಾರು 800 ವರ್ಷದ ಇತಿಹಾಸ ಇದೆ. ನೀವು ಹೇಳಿದಾಗೆ, ಅಧ್ಯಕ್ಷರು ಹೇಳಿದಾಗೆ, ಸಾಕಷ್ಟು ಜನ ಇಲ್ಲಿ ತುಂಬಾ ಕಾಡು ಪ್ರದೇಶ ಇತ್ತು ಹಿಂದೆ. ಇಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು ಜನ. ಕಾಡು ಪ್ರಾಣಿಗಳ ಒಂದು ತೊಂದರೆಯಿಂದ ತುಂಬಾ ಕಷ್ಟಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು ಅಚಾನಕ್ ನಡೀತು. ಇಲ್ಲಿ ರಂಗನಾಥ ಬೇಟೆ ರಂಗನಾಥ ಅಂತೇಳಿ ಬೇಟೆ ಆಡಿ ಪ್ರಾಣಿಗಳನ್ನ ಈ ಭಕ್ತರನ್ನ ರಕ್ಷಣೆ ಮಾಡಿದಂತ ಒಂದು ಇತಿಹಾಸ. ಆ ಇತಿಹಾಸದಲ್ಲಿ ಚಿಂತಾಮಣಿ ತಾಲೂಕು ನಿಮ್ಮಕಾಯಲ ಹಳ್ಳಿಯಲ್ಲಿ ಬಾಬಾ ದರ್ಗಾ ಗಂಧೋತ್ಸವ ಅದ್ದೂರಿಯಿಂದ ನಡೆಯಿತು. ತಾಲೂಕಿನ ನಿಮ್ಮಕಾಯಲಹಳ್ಳಿ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲ ಬಾಬಾ ದರ್ಗಾ ಗಂಧೋತ್ಸವವು ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಸುಮಾರು ಹಲವಾರು ವರ್ಷಗಳ ಇತಿಹಾಸ ಹೊಂದಿರುವ ದರ್ಗಾ ಗಂಧೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು. ನಂದಿಗಾನಹಳ್ಳಿ ಹಜರತ್ ಪೀರ ನೀಮ ದರ್ಗಾದಿಂದ ಹೊರಟ ಗಂಧೋತ್ಸವವು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಹೊರಟು ದರ್ಗಾ ತಲುಪಿತು. ಮುಸ್ಲಿಂ ಸಂಪ್ರದಾಯ ಪ್ರಕಾರ ಗಂಧವನ್ನು ದರ್ಗಾದಲ್ಲಿ ಸಮರ್ಪಿಸಲಾಯಿತು. ಧರ್ಮಗುರು ಸೈಯದ್ ನೂರದ್ದೀನ್ ಶಾ ರಫಾಯಿ ಮಾತನಾಡಿ, ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಸಾರ್ವಜನಿಕರು ಶಾಂತಿ ನೆಮ್ಮದಿಯಿಂದ ಆರೋಗ್ಯವಾಗಿ ಬಾಳಲಿ ಎಂದು ಗಂಧೋತ್ಸವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ತಿಳಿಸಿದರು. ಮುಖಂಡರಾದ ದರ್ಗಾ ಮುಜಾವರ್ ಬಾಬಾಜಾನ್, ಮೌಲಹಾಲಿ ಮಹಬೂಬ್, ಜಬ್ಬಿವುಲ್ಲಾ ಶಫೀವುಲ್ಲಾ, ತಾಜ್ಪೀರ್, ಗ್ರಾಮ ಪಂಚಾಯತಿ ಸದಸ್ಯರಾದ ರೆಡ್ಡಪ್ಪ ರಮೇಶ್ ಭಾಗವಹಿಸಿದ್ದರು. ಇನ್ನು ಗಂಧೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮಾಗಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹಾಗೂ ಹಲವಾರು ವೇದಿಕೆಗಳ ಸಹಯೋಗದಲ್ಲಿ ಮಧ್ಯವರ್ಜನ ಶಿಬಿರ ಆಯೋಜಿಸಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹಲವಾರು ವೇದಿಕೆಗಳ ಸಹಯೋಗದಲ್ಲಿ ಗುಡೇಮಾರನಹಳ್ಳಿ ಬಳಿ ಮದ್ಯಮಾರ್ಜನ ಶಿಬಿರ ಆಯೋಜನೆ ಏರ್ಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಮಾಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಮದ್ಯಮಾರ್ಜನ ವ್ಯವಸ್ಥಾಪನಾ ಸಮಿತಿ ಹಾಗೂ ಹಲವಾರು ವೇದಿಕೆಗಳ ಸಹಯೋಗದಲ್ಲಿ ಗುಡೇಮಾರನಹಳ್ಳಿ ಹ್ಯಾಂಡ್ಪೋಸ್ಟ್ನಲ್ಲಿರುವ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ 8 ದಿನಗಳ ಕಾಲ ಮದ್ಯಮಾರ್ಜನ ಶಿಬಿರ ಆಯೋಜನೆ ಏರ್ಪಡಿಸಿದ್ದಾರೆ. ಮದ್ಯಮಾರ್ಜನ ಶಿಬಿರಕ್ಕೆ ಎಸ್ಎಸ್ಪಿಯು ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ರಾಮನಗರ ಜಿಲ್ಲಾ ನಿರ್ದೇಶಕ ಬಾಬು ನಾಯಕ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಧರ್ಮಸ್ಥಳ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಬಾಬು ನಾಯಕ್, ಈ ಮದ್ಯವರ್ಜನ ಶಿಬಿರಗಳು ರಾಜ್ಯಾದ್ಯಂತ ಈಗಾಗಲೇ 1448 ಮದ್ಯವರ್ಜನ ಶಿಬಿರಗಳು ನಡೆದಿದೆ. ರಾಮನಗರ ಜಿಲ್ಲೆಗೆ ಇದು 6ನೆಯ ಶಿಬಿರವಾಗಿದ್ದು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಹಾಗೂ ನೇತ್ರಾವತಿ ಅಮ್ಮನವರ ಆಶೀರ್ವಾದದಿಂದ ಗ್ರಾಮೀಣ ಭಾಗದ ಜನರಲ್ಲಿ ಮದ್ಯವನ್ನು ತ್ಯಜಿಸಿ ಉತ್ತಮ ಜೀವನ ಸಾಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಹಲವಾರು ಜನ ಇದರ ಪ್ರಯೋಜನ ಪಡೆದು ಸುಖ ಸಂಸಾರ ನಡೆಸುವಲ್ಲಿ ಮುಂದಾಗಿದ್ದಾರೆ ಎಂದರು. ಸಾಮಾಜಿಕ ಪಿಡುಗು ಮುಖ್ಯವಾಗಿ ಮದ್ಯವರ್ಜನೆಯನ್ನು ದೂರ ಮಾಡಲಿಕ್ಕೆ ಇರತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಮದ್ಯವರ್ಜನೆ ಶಿಬಿರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಹಾಗೂ ಜನಜಾಗೃತಿ ವೇದಿಕೆಯ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇವತ್ತಿನಿಂದ 8 ದಿವಸದವರೆಗೆ ಈ ಕಾರ್ಯಕ್ರಮ ಇರ್ತದೆ. ಮುಖ್ಯವಾಗಿ ಕುಡಿತದ ಚಟಕ್ಕೆ ಬಲಿಯಾದಂಥ ಯಾವ ವ್ಯಕ್ತಿ ಇದ್ದಾರಾ,
ಅವರಿಗೆ ಬಿಡಬೇಕಂತ ನನ್ನ ಮನಸ್ಸು ಉಂಟು, ಆದರೆ ಬಿಡಲಿಕ್ಕೆ ಆಗಲ್ಲ. ಅಂಥವರನ್ನು ಸೇರಿಸಿರೋಣ, ಅವರನ್ನು ಮಧ್ಯಮುಕ್ತರನ್ನಾಗಿರೋಣ, ಹೊಸ ಜೀವನವನ್ನು ಕಲ್ಪಿಸ್ತಕ್ಕ ನನ್ನ ಕೆಲಸವನ್ನು ಮಾಡ್ತಾ ಇದೆ. ಇದು ಇವತ್ತೆರಡು ಮಾಡುವಂಥದ್ದು 1449ನೇ ಶಿಬಿರ. ಇಷ್ಟವರೆಗೆ 1448 ಶಿಬಿರಗಳಾಗಿದೆ. ಕಾರಣ 132,000ವರೆಗಿನ ಇದರಲ್ಲಿ ಶಿಬಿರಕ್ಕೆ ಸೇರಿಸಿರೋಣ ಮಧ್ಯಮುಕ್ತರಾಗಿ ಹೊಸ ಜೀವನವನ್ನು ಮಾಡುವಂಥ ಸದಸ್ಯರಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕೂಡ ಇದು 9 ಶಿಬಿರ ಆಗಿದೆ. ಇದು 10-11 ಶಿಬಿರ, ಇದು 11 ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇಷ್ಟವರೆಗೆ 927 ಮಂದಿಯನ್ನು ನಮ್ಮ ಜಿಲ್ಲೆಯಲ್ಲಿಂದ ಮಧ್ಯಮುಕ್ತರಾಗಿದ್ದಾರೆ. ಇವತ್ತು ಈ ಶಿಬಿರದಲ್ಲಿ ಕೂಡ ಸಾಧಾರಣ 80-90 ಮಂದಿಯನ್ನು ನಾವು ಶಿಬಿರಕ್ಕೆ ಸೇರಿಸಿಕೊಂಡ ಹೊಸ ಜೀವನ ಕಲ್ಪಿಸಬೇಕಂತ ಆ ಒಂದು ಮಹದಾಸೆಯನ್ನು ಇಟ್ಟುಕೊಂಡಿನಿಂದ ಈ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಶಿಬಿರದಲ್ಲಿ ಸಿದ್ಧಗಂಗಾ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚನ್ನಗಂಗಯ್ಯ, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಗೋರೂರು ಶ್ರೀನಿವಾಸ್ ಇತರರು ಇದ್ದರು. ದಶಕಗಳಿಂದ ಎದುರು ನೋಡುತ್ತಿದ್ದ ಕೋಲಾರ ಕೆರೆಯ ಹೂಳೆತ್ತುವ ಕಾರ್ಯಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿದರು. ಕೋಲಾರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ತಾನು ಹಗಲಿರುಳು ಕೆಲಸ ಮಾಡುವ ದೃಷ್ಟಿಯಿಂದ ಕೋಲಾರ ಜನತೆಯು ದಶಕಗಳಿಂದ ಎದುರು ನೋಡುತ್ತಾ ಇದ್ದ ಕೋಲಾರಮ್ಮ ಕೆರೆಯ ಹೂಳೆತ್ತುವ ಕಾರ್ಯಕ್ಕೆ ಇಂದು ತಾವು ಮುಂದಾಗಿದ್ದು, ಸುಮಾರು 40 ಜೆಸಿಬಿ ಹಾಗೂ ಇಟಾಚಿ ಯಂತ್ರಗಳ ಮೂಲಕ ಕೆರೆಯ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಶೀಘ್ರವಾಗಿ ಕೆಲಸ ಮುಗಿಸಿ ಈ ಸ್ಥಳದಲ್ಲಿ ಓಪನ್ ಜಿಮ್, ವಾಕಿಂಗ್ ಪಾತ್, ಉದ್ಯಾನವನ, ಚಿಲ್ಡ್ರನ್ ಪಾರ್ಕ್ ಇನ್ನು ಮುಂತಾದವುಗಳನ್ನು ಪ್ರಾರಂಭ ಮಾಡಲು ಉದ್ದೇಶಿಸಲಾಗಿದೆ ಎಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಕ್ಷೇತ್ರದ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿಗೆ ಒತ್ತು ಕೊಡುತ್ತಿದ್ದು, ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ ಅವರು, ಬಹುತೇಕ ಸಂಸದರಾಗಿ ಆಯ್ಕೆಯಾದ ಮೇಲೆ ಬಹುತ ಜ್ವಲಂತ ಸಮಸ್ಯೆಗಳ ಅರಿವು ಆಯಿತು. ಅವುಗಳ ಪರಿಹಾರಕ್ಕಾಗಿ ತಾವು ವಿಶೇಷ ಕಾರ್ಯಯೋಜನೆಗಳನ್ನು ರೂಪಿಸಿದ್ದು, ಅವುಗಳ ಅನುಷ್ಠಾನಕ್ಕಾಗಿ ತಾವು ಕಾರ್ಯೋನ್ಮುಖರಾಗಿದ್ದೇವೆ ಎಂದರು. ಕೋಲಾರ ಜಿಲ್ಲಾ ಕೇಂದ್ರವು ಒಂದು ದೊಡ್ಡ ಹಳ್ಳಿಯ ರೀತಿ ಇದ್ದು, ಬಹುತೇಕ ಸುಧಾರಣೆಗಳನ್ನು ಅನುಷ್ಠಾನಕ್ಕೆ ತರಬೇಕಿದೆ. ಅದರಲ್ಲೂ ವಿಶೇಷವಾಗಿ ರಸ್ತೆಗಳು, ರೈಲು ಸಂಚಾರ, ಕೋಲಾರ ಚಿನ್ನದ ಗಡಿ, ಬೆಮೆಲ್ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಆಯಾ ಕೇಂದ್ರ ಸಚಿವರುಗಳನ್ನು ಖುದ್ದಾಗಿ ಭೇಟಿ ಮಾಡಿ ಸಮಸ್ಯೆಗಳ ಅರಿವು ಮೂಡಿಸುವ ಕೆಲಸದಲ್ಲಿ ತಾವು ತಲ್ಲೀನರಾಗಿದ್ದು, ಮುಂಬರುವ ದಿನಗಳಲ್ಲಿ ಒಂದೊಂದು ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸುತ್ತೇವೆ ಎಂದರು. ಹಿಂದೆ ಕೈಯಾಗದಂತ ಅತೀತವಾಗಿ ನಾವು ಓಟಿಂಗ್ ರಾಜಕಾರಣ ಮಾಡಬೇಕು. ಕೋಲಾರ ನಮ್ಮಲ್ಲಿ ನರೇಂದ್ರ ಮೋದಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಅತೀತಿ ಒಂದೇ ನಮ್ಮ ಮಂತ್ರ. ನಮ್ಮಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷ ಎಮ್ ಎಲ್ ಎಗಳನ್ನ ಜೊತೆಲ್ಲ ಹಾಕ್ಕೊಂಡು, ನಮ್ಮ ಮಂತ್ರಿಗಳನ್ನ ಜೊತೆಲ್ಲ ಹಾಕ್ಕೊಂಡು, ಶಾಸಕರನ್ನ ಜೊತೆಲ್ಲ ಹಾಕ್ಕೊಂಡು ನಾವು ಕೆಲಸ ಮಾಡ್ತೇವೆ. ಇದು ನಮ್ಮನೆ ಕೆಲಸ, ನಮ್ಮದು ಕೋಲಾರ ಜಿಲ್ಲೆ. ಅದಕ್ಕೋಸ್ಕರ ಯಾವುದೇ ಈ ವಿಷಯದಲ್ಲಿ ಬಿಡುಗಡೆ ಮಾಡಿದ್ರೆ ಅವರು ಈ ವಿಫಲ ಆಗಿದೆ. ಅದಕ್ಕೋಸ್ಕರ ಒಳ್ಳೆ ಕೆಲಸಕ್ಕೆ ಎಲ್ಲರೂ ನಮ್ಮ ಜೊತೆಗೆ ಸಾಥ್ ಕೊಡ್ತೀವಿ. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಪಹಣಿ ತಿದ್ದುಪಡಿ ಕಾರ್ಯಾಗಾರವನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಪಹಣಿ ತಿದ್ದುಪಡಿ ಕಾರ್ಯಾಗಾರವನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಗ್ರಾಮಾಂತರ ಜಿಲ್ಲೆಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ನೌಕರರ ಜಿಲ್ಲಾಡಳಿತ ಭವನದಲ್ಲಿ ಸಭಾಂಗಣದಲ್ಲಿ ಪಹಣಿ ತಿದ್ದುಪಡಿ ಕಾರ್ಯಾಗಾರವನ್ನು ಕೆಎಸ್ಎಸ್ ಅಧಿಕಾರಿ ನಾಗರಾಜ್ ಅವರು ತರಬೇತಿ ನೀಡಿದ್ದರು. ಇತ್ತೀಚೆಗೆ ಕಂದಾಯ ಇಲಾಖೆಯ ನಮ್ಮ ಮೇಲಧಿಕಾರಿಗಳು ವಾರಕ್ಕೆ 2 ಬಾರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡುವ ಟಾರ್ಗೆಟ್ ನೀಡುತ್ತಿದ್ದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲವನ್ನ ಜರೂರಾಗಿ ವಿಲೇವಾರಿ ಮಾಡಬೇಕು. ಯಾವುದೇ ಕೆಲಸವನ್ನ ಕೊನೆಯ ದಿನಾಂಕದವರೆಗೆ ಉಳಿಸಿಕೊಳ್ಳದೆ ಆದಷ್ಟು ಬೇಗ ವಿಲೇವಾರಿಯಾಗಬೇಕು. ಆದ್ದರಿಂದ ನಮ್ಮ ಜಿಲ್ಲೆಯ ರ್ಯಾಂಕಿಂಗ್ ಹೆಚ್ಚಾಗುತ್ತದೆ. ಆ ಕಾರಣಕ್ಕೆ ಕಾರ್ಯಾಗಾರ ರೂಪಿಸಿದ್ದು, ಇದರಲ್ಲಿ ತಿಳಿಸುವ ಅಂಶಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಬೇಕೆಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಬಿಕಾಸ್ ಇಟ್ ಇಸ್ ಎ ಪ್ರೈಮರಿ ರೆಕಾರ್ಡ್, ಒಂದು ಮುಖ್ಯವಾಗಿ ರೈತರಿಗೆ ಬೇಕಾದಂತ ಒಂದು ಪ್ರಮುಖವಾದಂತಹ ಇಂಪಾರ್ಟೆಂಟ್ ದಾಖಲೆ. ಸೊ ಈ ಪಹಣಿಯನ್ನ ತಿದ್ದುಪಡಿ ಮಾಡಿದರೆ ಅವ್ರಿಗೆ ಏನಿಲ್ಲ ತೊಂದರೆಗಳಾಗ್ತವೆ, ಡೌಟ್ಫುಲ್ ಡಾಕ್ಯುಮೆಂಟ್ ಆಗೋಗುತ್ತೆ. ಪಹಣಿ ಇಫ್ ಇಟ್ ಇಸ್ ಎ ನಾಟ್ ಮ್ಯಾಚಿಂಗ್ ವಿತ್ ಆಕಾರ ಬಂದ್ ಡೀಟೈಲ್ಸ್ ಅಂದ್ರೆ ಅದು ವ್ಯಾಲ್ಯೂ ಇರಲ್ಲ, ವ್ಯಾಲಿಡಿಟಿ ಇರಲ್ಲ, ಸ್ಯಾನಿಟಿ ಇರಲ್ಲ. ಸ್ವಲ್ಪ ಉದ್ದೇಶ ಏನು ನೋಡಿ, ಪಹಣಿ ತಿದ್ದುಪಡಿ ಅಗತ್ಯತೆ ಕಂಡು ಬಂದಿದ್ದೆ ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಲೆವೆನಿ ಸ್ಕೆಚ್. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ ಫಾರ್ಮ್ 11E ನಲ್ಲಿ ಸಿನ್ಸ್ 2006
ಕಾರ್ಯಾಗಾರದಲ್ಲಿ 4 ತಾಲೂಕಿನ ತಹಶೀಲ್ದಾರ್, ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಿಗರು ಸೇರಿದಂತೆ ಕಂದಾಯ ಇಲಾಖೆಯ ವಿಷಯ ನಿರ್ವಾಹಕರು ಪಾಲ್ಗೊಂಡಿದ್ದರು. ಚಿಂತಾಮಣಿಯ ಸಾಲಿಪೇಟೆಯ ಸರ್ಕಾರಿ ಉರ್ದು ಶಾಲೆಯಲ್ಲಿ 3 ವರ್ಷದಿಂದ ಕನ್ನಡ ವಿಷಯಕ್ಕೆ ಶಿಕ್ಷಕರೇ ಇಲ್ಲವೆಂದು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ರಾಜ್ಯದ ಎಲ್ಲ ಶಾಲೆಗಳಲ್ಲಿಯೂ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕಂತ ಸಾಕಷ್ಟು ಹೋರಾಟಗಳೇ ನಡೆದಿವೆ. ಅಲ್ಲದೆ ಕನ್ನಡ ಉಳಿವಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ಕನ್ನಡ ಶಿಕ್ಷಕರಿಲ್ಲದೆ ಮಕ್ಕಳು ಕನ್ನಡವನ್ನೇ ಮರೆತಿದ್ದಾರೆ. ಇಷ್ಟಕ್ಕೂ ಈ ಶಾಲೆ ಇರುವುದಾದರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೌದು, ಸರ್ಕಾರಿ ಉರ್ದು ಹಿರಿಯ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರ ಕೊರತೆಯಿಂದ ಮಕ್ಕಳಿಗೆ ಕನ್ನಡ ಕಲಿಕೆ ಇಲ್ಲವಂತಾಗಿದೆ. ಚಿಂತಾಮಣಿ ನಗರದಲ್ಲಿ ಕನ್ನಡ ಶಿಕ್ಷಕರ ಕೊರತೆ ಎದುರಾಗಿದ್ದು ಗುಡ್ಡಗಾಡಿನ ಪ್ರದೇಶ ಶಾಲೆಗಳ ಪರಿಸ್ಥಿತಿಯಾದರೂ ಏನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಪ್ರಶ್ನೆಯಾಗಿದೆ. ನಗರದ ಸಾಲಿಪೇಟೆಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 35 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಿದ್ದು ಕನ್ನಡ ವಿಷಯವೇ ಇಲ್ಲದಂತಾಗಿದೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾರ್ಯಕರ್ತರು ಕನ್ನಡ ಅಧ್ಯಾಪಕರನ್ನು ನೇಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಾಲೆಯ ಮುಂಭಾಗ ಪ್ರತಿಭಟನೆ ನಡೆಸಿ ಧಿಕ್ಕಾರಗಳನ್ನು ಕೂಗಿದರು. ಶಿಕ್ಷಣ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರೋದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇವತ್ತು ಉರ್ದು ಶಾಲೆಯಲ್ಲಿ ಶಿಕ್ಷಕರು ಇಲ್ಲ, ಇಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ. ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರೋ ಸರಿ ಇಲ್ಲ. ಅವರು ಕೂಡಲೇ ಇಲ್ಲಿ ಬಂದು ಈ ಕ್ರಮವನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಾಜ್ಯ ಅಧ್ಯಕ್ಷರು ಮತ್ತು ಯುವ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಎಲ್ಲ ಇವತ್ತು ಇಲ್ಲಿ ಉರ್ದು ಶಾಲೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲಿ ಕನ್ನಡ ಶಿಕ್ಷಕರು ಮತ್ತು ಯಾರು ಇಲ್ಲಿ 2 ವರ್ಷಗಳಿಂದ ಇಲ್ಲಿ ನೇಮಕ ಮಾಡಿಲ್ಲ. ದಯವಿಟ್ಟು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಈ ಉರ್ದು ಶಾಲೆಯ ಕಡೆ ಗಮನ ಹರಿಸಿ ಇಲ್ಲಿ ಪಾಠ ಪ್ರವಚನಗಳು ಸುಗಮವಾಗಿ ನಡೆಯಬೇಕು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿರ್ತಕ್ಕಂಥ ಮಕ್ಕಳನ್ನು ಒಳ್ಳೆ ರೂಪದಲ್ಲಿ ತಿದ್ದಿ ತೀಡಬೇಕಂತ ತಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥವರೆಲ್ಲರೂ ಒತ್ತಾಯಿಸ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದಲೂ ಕನ್ನಡ ಅಧ್ಯಾಪಕರು ಬಂದು ಸಹಿಯನ್ನು ಮಾಡಿ ಹೊರತು ಹೊರಡುತ್ತಾರೆ. ಇದರ ಸಲುವಾಗಿ ಬೇರೆ ಸಹಾಯಕ ಶಿಕ್ಷಕರನ್ನು ನೇಮಿಸಿದ್ದು 2 ಕಡೆ ಕನ್ನಡ ಶಿಕ್ಷಕರಿಗೆ ಕೆಲಸವನ್ನು ನಿಭಾಯಿಸಲು ಕಷ್ಟ ಸಾಧ್ಯವಂತಾಗಿದೆ. ಇದರಿಂದ ಪಾಠ ಕಲಿಯಲು ಕಷ್ಟ ಸಾಧ್ಯವಾಗಿದೆ ಎಂದು ಮಕ್ಕಳು ತಿಳಿಸಿದ್ದಾರೆ. ಕನ್ನಡ ಅಧ್ಯಾಪಕರ ಸಮಸ್ಯೆ ಒಂದು ಕಡೆಯಾದರೆ ಕುರುಕರ ಜೂಜುಕೋರರ ಹಾವಳಿ ಮತ್ತಷ್ಟು ಹೆಚ್ಚಾಗಿದೆ. ಉರ್ದು ಒಂದು ಸಿಆರ್ಬಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ನನ್ನ ಕ್ಲಸ್ಟರ್ ಉರ್ದು ಒಂದಿಗೆ ಕೆಆರ್ ಬಡಾವಣೆ ಅಂತ ಒಂದು ಸ್ಕೂಲ್ GUHP ಅಂತ ಬರುತ್ತೆ. ಅದರಲ್ಲಿ ಕನ್ನಡ ಟೀಚರ್ ಸತ್ಯನಾರಾಯಣ ರೆಡ್ಡಿ ಆಯಪ್ಪನ ಹ್ಯಾಂಡಿಕ್ಯಾಪ್ ಆಗಿದ್ದೇನೆ, ಸರಿಯಾಗಿ ಸ್ಕೂಲ್ಗೆ ಬರಲ್ಲ. ಎಷ್ಟು ಸತಿನು ನಾವು ವಿ ಓ ಸರ್ ಗಮನಕ್ಕೆ ಮತ್ತು ಹೈಯರ್ ಅಥಾರಿಟೀಸ್ಗೆಲ್ಲ ನಾವು ಇದು ಮಾಡಿದ್ದೀವಿ, ಗಮನಕ್ಕೆ ತಂದಿದ್ದೀವಿ. ಆದ್ರೂ ಇದಕ್ಕೆ ಅದಕ್ಕೆ ಬೇರೆ ಕಡೆಗೆ ಹಾಕಿ ನಮಗೆ ಇಲ್ಲಿ ಬೇರೆ ಹೊಸ ಟೀಚರನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೂ ಇವ್ರು ಯಾವುದೂ ಕ್ರಮ ತಗೊಳ್ತಾ ಇಲ್ಲ. ಆದ್ರೂ ಇಲ್ಲಿ ಒಂದು ಡೆಪ್ರೆಷನ್ ಟೀಚರನ್ನು ಕೊಟ್ಟಿದ್ದಾರೆ. ಅದರಿಂದ ನಾವಿಲ್ಲಿ ಕನ್ನಡ ಭಾಷೆಯನ್ನು ಒಂದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ. ಪ್ರತಿನಿತ್ಯ ಕುಡುಕರು ಶಾಲೆ ಆವರಣದಲ್ಲಿ ಕುಡಿದು ಬಾಟಲ್ ಬಿಸಾಡಿ ಹೋಗುತ್ತಿದ್ದಾರೆ. ಇನ್ನು ಪುಂಡ ಪೋಖರಿಗಳ ಶಾಲೆ ಕ್ಲೋಸ್ ಆಗುತ್ತಿದ್ದಂತೆ ಜೂಜು ಅಡ್ಡಿಯಾಗುತ್ತಿದೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.